ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನು ಭೂಮಿ ಮೇಡಮ್, ಏನೋ ಸ್ಪೆಷಲ್ ಪ್ರೋಗ್ರಾಮ್ ಅಡಿಗೆ ಮನೆಯಲ್ಲಿ? ಎಣ್ಣೆ 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 ಅಲ್ವೇ, ನಮ್ ಮನೇಲಿ ಆಯಿಲ್ ಫುಡ್ಡೇ ಬೇಡ ಅಂತ ಹೇಳಿದೀನಿ. ನೀನ್ ನೋಡಿದ್ರೆ ಆಯಿಲ್ ಬಾತ್ ತಗೊಳ್ತಾ ಇರೋ ಪೂರಿನೇ ಮಾಡ್ಕೊಂಡಿಟ್ಟಿದ್ಯಲ್ಲೇ. ಕೊಲೆಸ್ಟ್ರಾಲು, ಫ್ಯಾಟು, ಶುಗರು ಎಲ್ಲ ಇಲ್ಲೇ ಓಡಾಡ್ತಿದೆ. ಇನ್ನೇನೇನ್ ಮಾಡಿದ್ಯ ತಾಯಿ? ಅಯ್ಯೋ, ಬಾಳೆಕಾಯಿ ಚಿಪ್ಸು ಅದು ನಾನು ನಿನಗೋಸ್ಕರ ಅಲ್ವೇ ಭೂಮಿ. ಅಪ್ಪಿಗಂತೂ ನಾನು ಎಲ್ಲ ಅಡ್ಗೆನು ಬರೀ ಆಲಿವ್ ಆಯಿಲ್ ಅಲ್ಲೇ ಮಾಡ್ತೀನಿ. ಇನ್ನು ನಾನಂತೂ ಸ್ವಲ್ಪನೂ ಎಣ್ಣೆ ತಿನ್ನೋದಿಲ್ಲ. ಮತ್ ಇಷ್ಟೊಂದು ಅಡ್ಗೆ, ಇಷ್ಟೊಂದು ಆಯಿಲ್ ಯಾರಿಗೋಸ್ಕರ ಮಾಡ್ತಾ ಇದೀಯ ನೀನು? ಏ ಮಂದಾಕಿನಿ, ಅದ್ ಯಾಕೆ ಯಾವಾಗ ನೋಡಿದ್ರು ಭೂಮಿ ಬೈತಾನೆ ಇರ್ತೀಯ? ನನಗೀಗ ಅರ್ಥ ಆಗ್ತಾ ಇದೆ, ನಿಮ್ಮ ಬಾಯಿ ಚಪ್ಪಲಕ್ಕೆ ಇದೆಲ್ಲ ಪಾಕ ನಡೀತಾ ಇದೆ. ಕರೆಕ್ಟಾ? ನಿಮ್ಮಪ್ಪಂಗೆ ಡಯಾಬಿಟಿಸ್ ಬಾರ್ಡ್ರಲ್ಲೇ ಇದೆ. ಅದು ಮಾತ್ರ ಅಲ್ಲ, ಬೇರೆ ಎಲ್ಲವೂ ಬಾರ್ಡ್ರಲ್ಲೇ ಇದೆ. ನೀನು ಈ ತರ ಫುಡ್ ಹಾಕಿದ್ರೆ ಅವ್ರಿಗೆ ಬೆಡ್ ಹಾಕಿ ರೆಸ್ಟ್ ಮಾಡಿಸ್ಬೇಕಾಗ. ಅಯ್ಯೋ ಅಮ್ಮ, ಇದು ಅಪ್ಪನಿಗೋಸ್ಕರ ಮಾಡಿಲ್ಲ. ಸಾರಿ ಸಾರಿ ಸಾರಿ, ಇವಾಗ ಗೊತ್ತಾಯ್ತು. ಅಯ್ಯೋ ಭೂಮಿ ನೋಡಮ್ಮ, ಇಷ್ಟೊಂದು ಆಯಿಲ್ ಫುಡ್ ಒಳ್ಳೇದಲ್ಲಮ್ಮ. ನೋಡು ಹೇಗೋ ಸ್ವಲ್ಪ ಸ್ಲಿಮ್ ಆಗಾದ್ರೂ ಇದ್ಯಾ? ಇದನ್ನೆಲ್ಲ ತಿಂದು ಬೆಲೂನ್ ತರ ಊದ್ಬಿಟ್ರೆ ಆಮೇಲೆ ನಿನ್ ಯಾರೇ ಮದ್ವೆ ಆಗ್ತಾರೆ? ದೇವ್ರೆ, ಇದೇ ಯೋಚನೆ ಮಾಡ್ತಾ ಇದ್ದೆ. ಏನ್ ಇಷ್ಟೊತ್ತಾದ್ರೂ ಆ ಮಾತು ನಿನ್ ಬಾಯಿಂದ ಬರ್ಲಿಲ್ವಲ್ಲ ಅಂತ. ಅಲ್ವೇ, ದಿನಕ್ಕೆ ಒಂದು ಸಲಿನಾದ್ರೂ ಅವಳು ಮದುವೆ ಬಗ್ಗೆ ನೀನು ಮಾತಾಡದೆ ಇದ್ರೆ ನಿನಗೆ ತಿಂದಿದ್ದು ಅರಗದೇ ಇಲ್ಲ ಅಲ್ವಾ? ನೀನೇನು ಟೆನ್ಷನ್ ತಗೋಬೇಡ, ಇದೆಲ್ಲ ಮಾಡಿರೋದು ನಿನ್ನ ಮಗನಿಗೋಸ್ಕರ. ಅವನು ಇವತ್ತು ಮಲೇಷ್ಯಾಯಿಂದ ಬರ್ತಾ ಇದ್ದಾನೆ. ಹೌದಾ? ನಿಜಾನೇನ್ರಿ? ಅಯ್ಯೋ, ನನ್ನ ಮಗ ಜೀವನ್ಗೆ ಪೂರಿ ಇಷ್ಟ, ಅದ್ರ ಜೊತೆ ಆಲೂಗಡ್ಡೆ ಪಲ್ಯನೂ ಇಷ್ಟ. ಮೊದ್ಲೇ ಹೇಳಿದ್ರೆ ನಾವೆಲ್ಲರೂ ಒಟ್ಟಿಗೆ ಹೋಗಿ ಅವನನ್ನ ಏರ್ಪೋರ್ಟ್ ಇಂದ ಪಿಕಪ್ ಮಾಡಬಹುದಿತ್ತು. ಅಣ್ಣ ಫೋನ್ ಮಾಡಿದ್ದ, ಅದೇನೋ ಪ್ರೋಗ್ರಾಮ್ ಇದೆ ಅಂತೆ, ಅವನಿಗೆ ಬರಕ್ ಲೇಟ್ ಆಗುತ್ತಂತೆ. ಅವ್ನ ಫ್ರೆಂಡ್ಸ್ ಆಲ್ರೆಡಿ ಏರ್ಪೋರ್ಟ್ ಇಂದ ಪಿಕ್ ಮಾಡಿದಾರಂತೆ. ಮೋಸ್ಟ್ಲಿ ಇವಾಗ ಇಷ್ಟೊತ್ತಿಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರ್ಬೋದು. ಹಲೋ, ಹಾ, ಮಹಿಮಾ ಸ್ಟುಡಿಯೋದಿಂದನಾ? ಯಾ ಯಾ ಯಾ, ಶೋ 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 ಶೋ, ಓಕೆ ಓಕೆ ಓಕೆ. ಓ ಮೈ ಗಾಡ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ ಬಾಯ್. ಯಾಕೆ ಯಾಕೆ ಎಕ್ಸೈಟೆಡ್ ಆಗಿದ್ಯಾ? ಸೋ ಹ್ಯಾಪಿ. ಅದೇ ಕರೆಕ್ಟ್, ಯಾಕೆ ಸೋ ಹ್ಯಾಪಿ? ಗೆಸ್ ವಾಟ್ ವಾಟ್, ಮಹಿಮಾ ಸ್ಟುಡಿಯೋದಿಂದ ಕಾಲ್ ಬಂದಿತ್ತು. ಓಕೆ, ಈ ಮಹಿಮಾ ಯಾರೀಗ? ಅದೇ ಅವತ್ತು ಟಿವಿನಲ್ಲೆಲ್ಲ ಹೆಡ್ಲೈನ್ಸ್ ಬರ್ತಾ ಇತ್ತಲ್ಲ, ಪೇಜ್ 3 ಪಾರ್ಟ್ ಇದ್ದು. ಓ ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ನಾನು ಸುಮಾರು ಸಲ ನ್ಯೂಸ್ ಪೇಪರ್ ಅಲ್ಲಿ ಓದಿದ್ದೀನಿ. ಸ್ವಲ್ಪ ಶಾರ್ಟ್ ಟೆಂಪರ್ಡ್ ಅಂತ ಬರೀತಾರಲ್ಲ ಅವರೇನಾ? ಅವರೇ. ಸೂಪರ್. ಇವತ್ತು ಸ್ಟುಡಿಯೋದಲ್ಲಿ ಫ್ಯಾಷನ್ ವೀಕ್ ಆಡಿಷನ್ ಇದೆ ಅಂತೆ. ಮೂರು ಗಂಟೆಗೆ ಬರಕ್ ಹೇಳಿದ್ದಾರೆ. ನನ್ನ ನಂಬರ್ ಅವ್ರಿಗೆ
ನಿದ್ರಲ್ಲಿ ಆಶ್ಚರ್ಯ ಪಡೋದೇನಿದೆ? ಮೊನ್ನೆ ನೀನು ಈ ಮಿಸ್ ಬ್ಯಾಂಗ್ಳೂರು ಕ್ವಾಲಿಫೈಯರ್ಸಲ್ಲಿ ಸೆಲೆಕ್ಟ್ ಆದ್ಯಲ್ಲ, ಅವ್ರ ಹತ್ರ ತರಿಸ್ಕೊಂಡಿರ್ತಾರೆ ಅಥವಾ ಇವ್ರು ಕಳಿಸಿರ್ತಾರೆ ಅಷ್ಟೇ. ನೋ, ಡೋಂಟ್ ವೇಸ್ಟ್ ಟೈಮ್, ಒಂದು ಒಳ್ಳೆ ಡ್ರೆಸ್ ಸೆಲೆಕ್ಟ್ ಮಾಡಿ ರೆಡಿ ಆಗು. ಓಕೆ, ನಾನು ರೆಡಿ ಆಗ್ತೀನಿ. ಲೆಟ್ಸ್ ರಾಕ್. ಬಂದೆ. ಸದಾಶಿವ ಅವ್ರ ಮನೆ ಇದೇನಾ? ಹೌದು. K07H445 ವೈಟ್ ಮಾರುತಿಕಾರ್ ನಿಮ್ದೇನಾ? ಹೌದು ಸರ್. ನಿನ್ನೆ ಬೆಳಿಗ್ಗೆ ನಿಮ್ ಕಾರಿಗೆ ಆಕ್ಸಿಡೆಂಟ್ ಆಗಿದೆ ಅಲ್ವಾ? ಹಾಗೇನಿಲ್ಲ, ನಮ್ ಕಾರಿಗೆ ಇನ್ನೊಂದ್ ಕಾರಿಗೆ ಟಚ್ ಆಯ್ತು, ಒಂದ್ ಸಣ್ಣ ಸ್ಕ್ರಾಚ್ ಅಷ್ಟೇ. ಅದನ್ನೇ ಅಲ್ವಾ ಮೇಡಮ್ ಆಕ್ಸಿಡೆಂಟ್ ಅನ್ನೋದು. ಅಮ್ಮ, ಅಮ್ಮ ಬಾಯಲ್ಲಿ. ಹಾ, ಬಂದೆ ಕಣೆ. ಏನೇ ಭೂಮಿ? ಅಮ್ಮ, ಪೊಲೀಸ್ ಅವ್ರು ಬಂದಿದ್ದಾರೆ. ನಿನ್ನೆ ಆಕ್ಸಿಡೆಂಟ್ ಆಯ್ತಲ್ಲ, ಆ ವಿಷಯದ ಬಗ್ಗೆ ಮಾತಾಡಕ್ ಬಂದಿದ್ದಾರೆ. ನಮಸ್ಕಾರ ಸರ್. ನಿನ್ನೆ ಗಾಡಿ ಡ್ರೈವಿಂಗ್ ಮಾಡ್ತಿದ್ದು ನೀವೇನಾ? ಹೌದು ಸರ್, ನಾನೇ. ಪೊಲೀಸ್ ಸ್ಟೇಷನ್ಗೆ ಬರೋಣ ಅಂತಿದ್ದೆ ಕಂಪ್ಲೇಂಟ್ ಮಾಡೋದಕ್ಕೆ, ನೀವೇ ಬಂದಿದ್ದು ಒಳ್ಳೇದಾಯ್ತು. ಪ್ಲೀಸ್ ಸರ್, ಕಾಂಪನ್ಸೇಷನ್ ಕೊಡಿಸ್ಲೇಬೇಕು. ನನ್ನ ಗಾಡಿಗೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗೋಗಿದೆ ಸರ್, ಪ್ಲೀಸ್ ಸರ್. ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ಈಗ ನೀವು ಸ್ಟೇಷನ್ಗೆ ಬರಬೇಕಾಗತ್ತೆ. ನಮ್ಮ ಎಸ್ ಐ ಸಾಹೇಬರು ಕರಿತಾ ಇದ್ದಾರೆ ನಿಮ್ಮನ್ನ. ಇವತ್ತು ಬರೋಕ್ಕಾಗಲ್ಲ ಸರ್. ಇದು ನೋಡಿ, ನನ್ನ ಮಗಳಿದ್ದಾಳಲ್ಲ, ಅವಳದು ತುಂಬ ದೊಡ್ಡ ಆಡಿಷನ್ ಇದೆ, ಹಾಗಾಗಿ ಬರೋಕ್ಕಾಗಲ್ಲ. ಇವ್ರು ಬರ್ತಾರೆ. ಓಕೆನಾ? ಕಾರ್ ನಿಮ್ಮ ಹೆಸರಲ್ಲೆಲ್ಲ ಬರೋದು, ನೀವು ಹೋಗ್ಲೇಬೇಕು. ಮುಂದಾಕಿನಿ ಪ್ಲೀಸ್. ನಮ್ಮ ಮಕ್ಕಳದ್ದು ಭವಿಷ್ಯದ ಪ್ರಶ್ನೆ. ಸರಿ, ಡಿಸೈಡೆಡ್ ಅಪ್ಪ. ನಮ್ಮ ಯಜಮಾನರು ಬರ್ತಾರೆ, ನನ್ನ ಮಗಳು ಬರ್ತಾಳೆ. ಭೂಮಿ ಬಲ್ಲಿ ನೋಡು, ನೀನು ಅಪ್ಪನ ಜೊತೆ ಪೊಲೀಸ್ ಸ್ಟೇಷನ್ಗೆ ಹೋಗು. ನಾನ ಅಲ್ಲಿ ಹೋದ್ಮೇಲೆ ಕಾಂಪನ್ಸೇಷನ್ ಕೇಳೋದು ಮಾತ್ರ ಮರಿಬೇಡ. ಓಕೆ ಅಯ್ಯೋ ಇರು. ಓಕೆ ಸರ್, ಹಾಗಾದ್ರೆ ನಮ್ಮ ಯಜಮಾನರು ನನ್ನ ಮಗಳು ಇಬ್ರು ಬರ್ತಾರೆ. ಪ್ಲೀಸ್ ಕಾಂಪನ್ಸೇಷನ್ ಕೊಡ್ಸೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸರ್. ಓಕೆ ಕಣ, ಹೋಗಿ ಬೇಗ ರೆಡಿ ಆಗೋಗೆ. ನಾನು ರೆಡಿ ಆಗ್ತೀನಿ. ಗೋ 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 ಗೋ. ಭೂಮಿ, ಕಾಂಪನ್ಸೇಷನ್ ಮಾತ್ರ ಬರಿಬೇಡ. 2 lakhs ಮಿನಿಮಮ್. ಲೆಟ್ಸ್ ಫೈಟ್. ಎಸ್ ಐ ನಿಮಗೆ ಈಗಲೇ ನೋಡಬೇಕು, ಬೇಗ ಬನ್ನಿ ಅಂತ ಕರೆಸಿ 1 ಗಂಟೆ ಆಗೋಯ್ತು, ಇನ್ನೂ ಎಸ್ ಐ ಬಂದಿಲ್ಲ. ಒಂದೊಂದ್ಸಲ ಹಾಗೆ ಕಣಮ್ಮ, ಕಾಯಬೇಕು. ಕೆಲವು ಸಂದರ್ಭಗಳಲ್ಲಿ ನಮ್ಮನ್ನು ಕರೆಸಿದವರು ಅವರಿಷ್ಟ ಬಂದಂಗೆ ಬರ್ತಾರೆ, ಆಗಲೇ ಅವ್ರನ್ನ ಮೀಟ್ ಮಾಡಬೇಕು. ಏನೂ ಮಾಡೋಕ್ಕಾಗಲ್ಲ, ಕಾಯಬೇಕು. ಹೇಳ್ರಿ ಸರ್. ನಿಮ್ ಸಾಹೇಬ್ರ ಯಾವಾಗ ಬರ್ತಾರೆ? ಅವ್ರು ಬರೋ ಟೈಮಿಗೆ ಬರ್ತಾರೆ, ಕೂತ್ಕೊಳ್ಳಿ ಸರ್. ಹಾಗಲ್ಲ, ವಯಸ್ಸಾದವ್ರನ್ನ ಕೂರಿಸ್ಕೊಂಡು ತುಂಬಾ ಹೊತ್ತು ಕಾಯಕ್ಕಾಗಲ್ಲ ಸರ್. ಕಾಯಕ್ಕಾಗಲ್ಲ ಅಂದ್ರೆ ಏನ್ರಿ ಅರ್ಥ? ಬರ್ತಾರೆ ಅಂತ ಹೇಳಿಲ್ವಾ? ಅಲ್ಲ ಸರ್, ನಾನು ಕೂತ್ಕೋ. ಹೇಳ್ರಿ ಸರ್. ನಾನು ಹೇಳ್ತಿರೋ ಹೆಂಗ್ಸೆ ಮಾಡಿದ್ದು ಇವ್ರನ್ನ ಕೇಳಿ ಸರ್, ನೋಡಿರೋ ಇಲ್ಲೇ ಇದಾರೆ. ಹೌದೇನ್ರಿ? ಹೌದು ಸರ್, ನಾನೇ ನೋಡಿದೆ. ನಾವು ಬೈಕಲ್ಲಿ ಹೋಗ್ತಾ ಇದ್ದೇವೆ ಸರ್. ರಾಂಗ್ ರೂಟಲ್ಲೇ ಬಂದು ಈ ಬೆಂಚ್ ಕಾರ್ಗೆ ಬಂದು ಕೂತ್ಬಿಟ್ರು. ನಾವೆಲ್ಲ ಕಣ್ಣಾರ ನೋಡಿದೆವು ಸರ್. ಎಕ್ಸ್ಕ್ಯೂಸ್ ಮೀ, ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ನನಗೆ ಗೊತ್ತು, ಆದರೆ ನೀವೇನು ಮಾತಾಡ್ತಿದ್ದೀರಾ ನಿಮಗೆ ಗೊತ್ತಾ? ಸರ್ ನೋಡಿ ಸರ್, ಎಷ್ಟು ಮಾತಾಡ್ತಿದ್ದಾರೆ. ನಾವು ನಿಮ್ಮ ಮುಂದೆ ಇದ್ದೀವಿ, ನೀವೇ ಮಾತಾಡ್ಬೇಕು ಸರ್. ಅವತ್ತು ಎಷ್ಟು ಜಗಳ ಮಾಡಿದ್ರೆ ಗೊತ್ತಾ ಸರ್? ಇವರೇ ಸಾಕ್ಷಿ, ಇವ್ರನ್ನೇ ಕೇಳಿ ಸರ್. ಸಾಕ್ಷಿ ಸರ್, ಗಲಾಟೆ ಆದ ಜಾಗದಲ್ಲಿ ನಾನಿದ್ದೆ, ಇವರಿದ್ರು, ಇವ್ರು ಇರಲಿಲ್ಲ. ಹಣ ಇದೆ ಅಂತ ಸುಳ್ಳು ಸಾಕ್ಷಿ ಕ್ರಿಯೇಟ್ ಮಾಡ್ತಿದ್ರಾ? ನೀವ್ಯಾಕ್ರಿ ಮಾತಾಡ್ತಾ ಇರಾ?
ನಮ್ ಎಸ್ ಐ ಸಾಹೇಬ್ರು ಬರ್ತಾರೆ, ಅವ್ರ ಹತ್ರ ಮಾತಾಡಿ. ಏನು ಆ ಆಕ್ಸಿಡೆಂಟ್ ನಡೆದ ಜಾಗದಲ್ಲಿ ಇದ್ದವ್ರ ಮುಖಾಲ ನೆನಪಿದ್ಯಾ ನಿಮ್ಗೆ? ದೊಡ್ಡದಾಗ ಬಂದ್ಬಿಟ್ರು, ಕುತ್ಕೊಳ್ರಿ. ಹೀಗೆಲ್ಲ ಸ್ಟೇಷನ್ ಅಲ್ಲಿ ಸುಮ್ಸುಮ್ನೆ ಕೂರಿಸ್ಬಾರ್ದು. ನಾನು ಲೆಕ್ಚರರ್, ನನಗೂ ರೂಲ್ಸ್ ಗೊತ್ತಿದೆ. ರೀ ಲೆಕ್ಚರರ್, ನಿಮಗ್ ಗೊತ್ತಿರೋದು ಎ ಸೆಕ್ಷನ್ ಬಿ ಸೆಕ್ಷನ್, ಆದ್ರೆ ಇಲ್ಲಿರೋದು ಐ ಪಿ ಸಿ ಸೆಕ್ಷನ್. ಸುಮ್ನೆ ಕೂತ್ಕೊಳ್ರಿ, ಸಾಹೇಬ್ರು ಬರ್ತಾರೆ, ಆಮೇಲೆ ಮಾತಾಡಿವ್ರಂತೆ. ಅದೇ ಯಾವಾಗ ಬಾ ಕೂತ್ಕೊ. ಏ ವಿಕ್ರಮ್, ಟೀ ತಗೊಂಬಪ್ಪ. ಭೂಮಿ, ನನಗೆ ಸ್ವಲ್ಪ ನೀರು ಬೇಕಮ್ಮ. ಯಾಕೇನಾಯ್ತು, ಸುಸ್ತಾಗ್ತಿದ್ಯಾ? ಇವ್ ಗಾಬರಿ ಆಗ್ಬೇಡ, ಬಾಯರಕೆ ಆಗ್ತಿದೆ ಅಷ್ಟೇ. ಹಲೋ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಸರ್, ನಮ್ಮ ತಂದೆ ನೀರು ಕುಡಿಬೇಕಂತೆ. ಕುಡೀರಿ ಕುಡೀರಿ, ಆದ್ರೆ ಈಗಲ್ಲ, ಸಾಹೇಬರು ಬಂದ ಮೇಲೆ. ಯಾಕೆ? ಸಾಹೇಬರು ಬಂದ ಹೊತ್ತಲ್ಲಿ ನೀವು ಅವ್ರ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದ್ರೆ ಸುಮ್ನೆ ನಮಗ್ ತೊಂದ್ರೆ. ಸರ್, ನಮ್ಮ ತಂದೆ ನೀರು ಕುಡಿದ್ ಬರಕ್ಕೆ 2 ನಿಮಿಷನೂ ಆಗಲ್ಲ. ಸರ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನಾವು ಬಂದಿರೋದು ಆಕ್ಸಿಡೆಂಟ್ ಕೇಸಲ್ಲಿ, ಕ್ರೈಮ್ ಮಾಡ್ಕೊಂಡಲ್ಲ. ನಮಗೂ ಫಂಡಮೆಂಟಲ್ ರೈಟ್ಸ್ ಗೊತ್ತಿದೆ, ಕಾನೂನು ಗೊತ್ತಿದೆ. ಏನು, ನಾವು ಹೋಗ್ಬಾರ್ದಲ್ವಾ? ಸರಿ, ನೀವು ಕೊಡಿಸಿ ಬನ್ನಿ. ನಾನು ಇಲ್ಲಿ ರೈಟರು, ವೇಟರ್ ಅಲ್ಲ. ಅಲ್ಲ ಸರ್, ಅವ್ರಿಗೆ ಟೀ ತರಿಸ್ಕೊಡ್ತಿದ್ದೀರ? ನಮ್ ತಂದೆ ಪಾಪ ವಯಸ್ಸಾದವರು, ನೀರ್ ಕೇಳ್ತಿದ್ದಾರೆ, ಅವ್ರಿಗೆ ನೀರು ಕೊಡ್ತಿಲ್ಲ, ಹೋಗಕ್ಕೂ ಬಿಡ್ತಿಲ್ಲ, ಏನ್ ಅನ್ಕೊಂಡ್ಬಿಡ್ತೀರಾ ನೀವು? ಭೂಮಿ, ಬೇಡ ಬಿಡಮ್ಮ, ನೀರೇ ಬೇಡ. ಇಲ್ಲ ತಾಯಿ, ಇವ್ರು ಹಿಂಗೆಲ್ಲ ಮಾತಾಡೋ ಹಾಗಿಲ್ಲ, ಇದು ತಪ್ಪು, ಕಾನೂನು ಇದಕ್ಕೆಲ್ಲ ಒಪ್ಪಲ್ಲ. ನೀರ್ ಕುಡಿಯೋದು ಸರ್, ಆ ಬೆನ್ಸ್ಕರ್ ಕೇಸು. ಬನ್ನಿ. ಹೇಳಿ ಸರ್. ಏನಿಲ್ಲ, ಒಂದು ಸಣ್ಣ ವಿಷಯ. ನಿನ್ನೆ ನಮ್ಮಮ್ಮ ಮತ್ತೆ ನಾನು ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ. ಕಾರ್ ಡಾಕ್ಯುಮೆಂಟ್ಸ್ ಇದೆಯಾ ಸರ್? ಇಲ್ವಾ? ನಾಳೆ ಕಾರ್ ಡಾಕ್ಯುಮೆಂಟ್ಸ್ ತಗೊಂಡ್ಬನ್ನಿ, 1 ಅವರ್ ಪ್ರೊಸೆಸ್ ಇರುತ್ತೆ, ನಿಮ್ ಕೆಲಸ ಆಗುತ್ತೆ. 1 ಅವರ್? ಹಾ, ನಮ್ ಕಾನ್ಸ್ಟೇಬಲ್ ಹತ್ರ ಕಾನೂನು ಬಗ್ಗೆ ಅಷ್ಟೊಂದು ಮಾತಾಡ್ತಿದ್ರಲ್ಲ ಮೇಡಮ್. ಸ್ಟೇಷನ್ ಬರಬೇಕಾದ್ರೆ ಡಾಕ್ಯುಮೆಂಟ್ಸ್ ತರಬೇಕು ಅನ್ನೋದು ಗೊತ್ತಿಲ್ವಾ? ಡಾಕ್ಯುಮೆಂಟ್ಸ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಇದು ನಾರ್ಮಲ್ ಆಕ್ಸಿಡೆಂಟ್ ಅಥವಾ ಪ್ರೀಪ್ಲಾನ್ಡ್. ಪ್ರೀಪ್ಲಾನ್ಡ್? ಹಾ, ಅರೆಸ್ಟ್ ಆದ್ಮೇಲೆ ತಾನೇ ಗೊತ್ತಾಗೋದು ಬೇಲ್ ಸಿಗುತ್ತೋ ಇಲ್ವೋ ಅಂತ. ಮನೆಗೆ ಹೊಡಿ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಮುಗಿಸ್ಕೊಂಡು ಬರ್ತೀನಿ. ಯಾಕಮ್ಮ, ಏನಾಯ್ತು? ನಾವು ಅನ್ಕೊಂಡಿರೋ ಹಾಗೆ ಈ ಸಣ್ಣ ಕೇಸ್ ಅಲ್ಲ, ಯಾರೋ ಪ್ರಾಬ್ಲಮ್ ಮಾಡಬೇಕು ಅಂತ ಬೇಕು ಅಂತಾನೆ ನಮ್ಗೆ ಹೀಗೆ ಮಾಡ್ತಿದ್ದಾರೆ. ಅದು ಯಾರು ಅಂತ ನಾನು ತಿಳ್ಕೊಳ್ಬೇಕು. ನೀವು ಮನೆಗೆ ಹೊಡಿ, ನಾನು ಬರ್ತೀನಿ. ಹೇಳಕ್ಕಂದ ಯಾಕೆ ಸುಮ್ಮನೆ? ನಾನು ಹೇಳ್ತಿದ್ದೀನಲ್ಲ, ನೀವು ಮನೆಗೆ ಹೋಗಿ, ನಾನು ಬರ್ತೀನಿ. ಸರಿ, ನೀನು ಹುಷಾರಮ್ಮ. ಆಟೋ ಕಾರನ್ನು ಫಾಲೋ ಮಾಡಿ ಪ್ಲೀಸ್. ಲಾಸ್ಟ್ ಕ್ವಾರ್ಟರ್ ಟಾರ್ಗೆಟ್ನ ಮಾರ್ಕೆಟಿಂಗ್ ಟೀಮ್ ರೀಚ್ ಆಗಿಲ್ಲ. ಯುವರ್ ಫೋಕಸ್ ಶುಡ್ ಬಿ ಆನ್ ದ ಮಾರ್ಕೆಟ್ ವಿಸಿಬಿಲಿಟಿ ಅಂತ ನಾನು ಹೇಳಿದ್ದೆ ಅಲ್ವಾ. ಮರ್ಚೆಂಟೈಸಿಂಗ್ ಮೆಟೀರಿಯಲ್ ಕೊರತೆ ಇತ್ತು ಸರ್. ಐ ಡೋಂಟ್ ವಾಂಟ್ ಎನಿ ಎಕ್ಸ್ಕ್ಯೂಸಸ್. ಓಕೆ, ಯಾವುದೋ ಇಂಪಾರ್ಟೆಂಟ್ ಕಾಲ್ ಇರಬೇಕು, ಆನ್ಸರ್ ಮಾಡಿ. ಹಾಂ ಸರ್. ಹಲೋ, ನಾ ಹೊರಡ್ಬೇಕಾರೆ ಕಾಲ್ ಮಾಡ್ತೀನಿ, ಈಗಿಡು. ಸಾರಿ ಸರ್.
ಇಟ್ಸ್ ಓಕೆ. ನೀವು ಹೇಳ್ತಾರೋ ಈ ಫ್ಯಾಕ್ಟರ್ಸ್ ಮಾರ್ಕೆಟ್ ಡೌನ್ ಫಾಲ್ ಅಂಡ್ ಕಾಂಪಿಟೇಷನ್ ನಮ್ಮ ಮೇಲೆ ಎಫೆಕ್ಟ್ ಆಗುತ್ತಲ್ವಾ? ಎಸ್ಪೆಷಲಿ ನಮ್ಮ ಥರದ ವೈಡ್ ರೇಂಜ್ ಆಫ್ ಪ್ರಾಡಕ್ಟ್. ಸರ್ ಸಾರಿ ಸರ್, ವೈಫ್ ಕಾಲ್ ಮಾಡಿದ್ದಾಳೆ. ಪ್ಲೀಸ್ ಥ್ಯಾಂಕ್ ಯು ಸರ್. ಇನ್ನೂ ಮುಗ್ದಿಲ್ಲ ಕಡೆ, ಅರ್ಜೆಂಟಾ? ಸರಿ ಸರಿ, ನೀವು ರೆಡಿ ಹಾಕಿರಿ, ನಾನು ಬರ್ತೀನಿ. ಸಾರಿ ಸರ್. ಓಕೆ ಕಂಟಿನ್ಯೂ ಸರ್. ನಾನು ಹೇಳ್ತಾ ಇದ್ದಿದ್ದು ಈ ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಮಾಡೋ ಕಂಪನಿಗಳಿಗೆ. ಸಾರಿ ಸರ್. ಮತ್ತೆ ಯಾರ್ದು ಕಾಲು? ನಂದೇ. ಸರಿ ಬಾಸ್. ಹಲೋ. ಹಾ ಅಪರ್ಣ, ನಾನಿಲ್ಲಿ ಗೌತಮ್ ಮನೇಲಿದ್ದೀನಿ. ನಾನು ನಿಂಗೆ ಹೇಳಿದ್ನಲ್ಲ ಪಾರ್ಟಿನ, ಇಲ್ಲ ಇಲ್ಲ ಮೀಟಿಂಗ್ ಮುಗಿಸ್ಕೊಂಡು ಹೋಗ್ತೀವಿ. ಸರಿ ಸರಿ, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ ಓಕೆ. ಕ್ಯಾನ್ ಕಂಟಿನ್ಯೂ? ಏನಿವತ್ತು ಎಲ್ಲರಿಗೂ ಒಟ್ಟಿಗೆ ಕಂಟಿನ್ಯೂಸ್ ಆಗಿ ಕಾಲ್ಸ್ ಬರ್ತಾ ಇದೆಯಲ್ಲ? ಅದು ಮೀಟಿಂಗ್ನ ಸಂಡೆ ಇಟ್ಕೊಂಡ್ಬಿಟ್ಟಿದ್ದೀವಲ್ಲ, ಅದಕ್ಕೆ ಎಲ್ರಿಗೂ ಕಂಟಿನ್ಯೂಸ್ ಆಗಿ ಕಾಲ್ ಬರ್ತಾನೆ ಇದೆ. ಪಾಪ ಗಂಡ್ ಮಕ್ಕಳು, ಹೆಂಡತಿಗೆ ಮಕ್ಕಳಿಗೆ ಎಲ್ಲ ಆಸೆಗಳನ್ನು ಸಂಡೆ ಒಂದೇ ದಿನ ಪೂರೈಸ್ತೀವಿ ಅಂತ ಕಮಿಟ್ ಆಗ್ಬಿಟ್ಟಿರ್ತಾರೆ. ಓಕೆ, ವಿ ಕ್ಯಾನ್ ಕಂಟಿನ್ಯೂ ವಿತ್ ದಿ ಮೀಟಿಂಗ್. ಸಾರಿ ಗೈಸ್, ಎಂಜಾಯ್ ಯುವರ್ ಹಾಲಿಡೇ, ನಾಳೆ ಕಂಟಿನ್ಯೂ ಮಾಡೋಣ. ಮಾತಾಡಿಸ್ಬೇಕು, ಐದೇ ನಿಮಿಷ ಅಷ್ಟೇ ಸಾಕು. ಸರಿ, ಇಲ್ಲ ಇರಿ ಮೇಡಮ್, ನಾನು ಕೇಳ್ಕೊಬರ್ತೀನಿ. ಥ್ಯಾಂಕ್ ಯು. ಮೀಟಿಂಗ್ ಫಿಕ್ಸ್ ಮಾಡಿದಾಗ ಹೇಳ್ಬೇಕು ತಾನೆ ಇವತ್ತು ಸಂಡೇ ಅಂತ. ಅಪ್ಪ ನಿನಗೆ ಪ್ರತಿಯೊಂದನ್ನು ಹೇಳಿ ಹೇಳಿ ನೆನಪು ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ಆ್ಯಕ್ಚುಲಿ ನಿನಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕಾಗಿತ್ತು. ವಾರದ 7 ದಿವಸನೂ ನನಗೆ ಒಂದೇ ಥರ ಅಂತ ಹೇಳ್ತೀಯಲ್ಲ, ಅದೇ ನಿನ್ನ ಪ್ರಾಬ್ಲಮ್. ನೀನು ಅದನ್ನೇ ದೊಡ್ಡ ಅಪರಾಧ ಅನ್ಕೋಬೇಡ. ನಾನು ನಮ್ಮ ಅಪ್ಪನ ಥರ ಸ್ಟ್ರಿಕ್ಟ್ ಆಗಿರೋದಕ್ಕೆ ಇವತ್ತು ದಿವಾನ್ ಗ್ರೂಪ್ ಆಫ್ ಕಂಪನಿ ಈ ಮಟ್ಟಕ್ಕೆ ಬೆಳೆದು ನಿಂತಿರೋದು. ಫ್ಯಾಮಿಲಿ ವಿಷಯದಲ್ಲೂ ನಿಮ್ಮ ಅಪ್ಪನ ನೋಡಿ ಕಲಿಬೇಕಾಗಿತ್ತು. ನೀನು ಯಾಕೆ ಕಲೀಲಿಲ್ಲ? ಒಂದಲ್ಲ ಎರಡೆರಡು ಫ್ಯಾಮಿಲಿ ನಿಮ್ಮ ತಂದೆಯವ್ರಿಗೆ, ತಮಗೆ ಅಟ್ಲೀಸ್ಟ್ ಮಿನಿಮಮ್ ಒಂದು ಫ್ಯಾಮಿಲಿ ಆದರೂ ಬೇಡವಾ? ನನಗೆ ಗೊತ್ತಿತ್ತು ನೀನು ಈ ಟಾಪಿಕ್ ಸ್ಟಾರ್ಟ್ ಮಾಡಿದಾಗಲೇ ಗೊತ್ತಿತ್ತು ನಿನ್ನ ಕಡೆಗೆ ಮದುವೆ ವಿಷಯಕ್ಕೆ ಬರ್ತೀಯ ಅಂತ. ಮದುವೆ ಅಂತಿದ್ದ ಹಾಗೆ ಯಾಕೋ ನೆಗೆಟಿವ್ ಆಗಿ ತಗೋತೀಯಾ? ಏನು ನಾನು ನಿನ್ನ ಹಳ್ಳಿಗೆ ತಳ್ತಾ ಇರೋ ಥರ? ನಾನು ಮದುವೆ ಆಗ್ತೀನಿ ಅಂತ ಮೆಂಟಲಿ ಫುಲ್ ಪ್ರಿಪೇರ್ ಆಗಿ ಹೋದರೂ ಯಾವ ಹುಡುಗಿನೂ ನಾನು ಒಪ್ಪಲ್ಲ. ಸರ್ ನಿಮ್ಮನ್ನು ನೋಡೋಕ್ಕೆ ಯಾರೋ ಹುಡುಗಿ ಬಂದಿದ್ದಾರೆ ಸರ್. ಹುಡುಗಿನ ಯಾರದು? ಯಾರು ಅಂತ ಗೊತ್ತಿಲ್ಲ ಸರ್, ವಿಷಯ ಏನು ಅಂತ ಹೇಳಲಿಲ್ಲ. ನಿಮ್ಮ ಹತ್ರನೇ ಮಾತಾಡ್ಬೇಕಂತೆ ಸರ್, ಗೇಟ್ ಹತ್ರನೇ ಕಾಯ್ತಾ ಇದ್ದಾರೆ. ಅದು ಏನು ವಿಷಯ ಅಂತ ಕೇಳ್ಕೊಂಬಾಬು. ಸರಿ ಸರ್. ಈ ಲುಕ್ಕೆಲ್ಲ ಬೇಕಾಗಿಲ್ಲ. ಅಮ್ಮ ಅಮ್ಮ ಬರ್ತಾ ಇದ್ದೀನಿ. ಗೆಳೆಯ ಅಪರ್ಣ ಕಾಲ್ ಮಾಡ್ತಿದ್ದಾಳೆ, ಹೋಗೋಣ ಬಾ. ಬಾ. ಈಗ ಅವ್ರನ್ನ ಹೇಗಾದ್ರೂ ಮೀಟ್ ಮಾಡಲೇಬೇಕು, ಇಲ್ಲ ಅಂದ್ರೆ ಈ ಸಮಸ್ಯೆ ಬಗೆಹರಿಯೋದೇ ಇಲ್ಲ. ತಪ್ಪಾಗಿದ್ದು ಅಮ್ಮನಿಂದ, ಆದ್ರೆ ತೊಂದರೆ ಆಗ್ತಿರೋದು ಅಪ್ಪನ್ಗೆ. ರೋಡಲ್ಲೇ ಇತ್ಯರ್ಥ ಆಗ್ಬೇಕಿದ್ದ ವಿಷಯನ ಪೊಲೀಸ್ ಸ್ಟೇಷನ್ ತನಕ ತಂದಿದ್ದಾರೆ.
ಪಾಪ ಅಪ್ಪ ದಿನ ಪೊಲೀಸ್ ಸ್ಟೇಷನ್ಗೆ ಹೋಗೋದು, ತೊಂದರೆ ತಗೊಳ್ಳೋದು, ಇದ್ಯಾವುದೂ ಆಗ್ಬಾರ್ದು. ಅವ್ರ ಹತ್ರ ಕ್ಷಮೆ ಕೇಳಿ ಇದನ್ನ ಇಲ್ಲೇ ಕೊನೆ ಮಾಡಬೇಕು. ಅಣ್ಣ ಹೋಗ್ಬೋದಾ? ಅಯ್ಯೋ, ವಿಷಯ ನೀವೇನು ಅಂತ ಹೇಳ್ದೆ ಸಾರ್ ನನಗೆ ಕ್ಲಾಸ್ ತಗೊಂಡ್ರು. ಅದು ಸರಿ, ಸಾರ್ ಯಾಕೆ ಮೀಟ್ ಮಾಡಬೇಕು? ಅದು ಸ್ವಲ್ಪ ಇಂಪಾರ್ಟೆಂಟ್ ವಿಷಯ. ಅದೇನು ಅಂತ ಹೇಳಿ ಮೇಡಮ್. ನೀವೇನು ಹೇಳ್ದೆ ನಾನು ಅವ್ರನ್ನ ಕೇಳ್ದೆ ಒಳಗಡೆ ಬಿಡೋಕ್ಕಾಗಲ್ಲ. ಅದು ಅವ್ರ ಕಾರಿಗೂ ನಮ್ಮ ಕಾರಿಗೂ ಒಂದು ಸಣ್ಣ ಆಕ್ಸಿಡೆಂಟ್ ಆಯಿತು, ನಮ್ಮಿಂದ ಅವ್ರಿಗೆ ತುಂಬ ಸಮಸ್ಯೆ ಆಗಿದೆ. ಹೌದಾ? ಅಣ್ಣ ನೀವು ಒಂದೇ ಒಂದು ಸಾರಿ ಅವ್ರಿಗೆ ಹೇಳಿ, ನಾನು ಅವ್ರು ಮೀಟ್ ಮಾಡಲೇಬೇಕು. ಮೀಟ್ ಮಾಡಿ ಸಾರಿ ಕೇಳಬೇಕು ಅಣ್ಣ, ಪ್ಲೀಸ್. ನೋಡಿ ಮೇಡಮ್, ನೀವಿಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಯಾಕೆಂದರೆ ನಾನು ಈಗಲೇ ಒಳಗಡೆ ಕೇಳೋಕ್ಕಾಗಲ್ಲ, ಒಳಗಡೆ ಪಾರ್ಟಿ ನಡೀತಾ ಇದೆ. ಶಕುಂತಲಾ? ಜಾನ್ವಿ, ಹಾಯ್. ಎಷ್ಟು ವರ್ಷ ಆಯ್ತು ನೀನು ನೋಡಿ. ಸಾರಿ ಶಕುಂತಲಾ, ನಿನ್ನ ಮಗಳು ಮದುವೆಗೆ ಬರೋಕ್ಕಾಗಲಿಲ್ಲ. ನನ್ನ ಮಗಳ ಜೊತೆ ಯು ಎಸ್ ಅಲ್ಲಿ ಇದ್ದೆ. ಪರವಾಗಿಲ್ಲ, ಈಗ ಬಂದಿಯಲ್ಲ, ಕಮ್ ಕಮ್. ಗೌತಮ್, ಗೌತಮ್. ಅಮ್ಮ, ಮೀಟಿಂಗ್ ಮುಗಿತಾ? ಅಮ್ಮ ಬಾ, ಎಲ್ಲರೂ ನಿನ್ನ ಬಗ್ಗೆನೇ ಕೇಳ್ತಾ ಇದ್ದಾರೆ. ಹೀ ಇಸ್ ಮೈ ಸನ್ ಗೌತಮ್. ಶಕುಂತಲಾ, ಐ ಕಾಂಟ್ ಬಿಲೀವ್ ದಿಸ್. ಗೌತಮ್ ದೇವನ್ ನಿನ್ನ ಮಗನಾ? ಆಫ್ ಕೋರ್ಸ್. ನಿನಗೆ ಇಷ್ಟು ದೊಡ್ಡ ಮಗ ಇದ್ದಾನೆ ಅಂತ ಗೊತ್ತೇ ಆಗಲ್ಲ ನೋಡು. ಅದು ಗೌತಮ್ ನಮ್ಮ ಯಜಮಾನ್ರ ಮೊದಲೇ ಹೆಂಡತಿ ಮಗ. ಇಟ್ ವಾಸ್ ಅ ಪ್ಲೆಷರ್ ಮೀಟಿಂಗ್ ಯು ಆಲ್. ಪ್ಲೀಸ್ ಎಂಜಾಯ್ ದ ಪಾರ್ಟಿ. ಅಮ್ಮಲ್ಲಿರ್ತೇನೆ. ಶಕುಂತಲಾ, ಮಹಿಮಾ ಎಲ್ಲಿ? ಕಾಣ್ತಾನೆ ಇಲ್ಲ. ಅವಳು ಸೇಮ್ ನಮ್ ಗೌತಮ್ ತರ. ಯಾವಾಗ ನೋಡಿದ್ರು ಕೆಲಸ ಕೆಲಸ ಅಂತ ಇರ್ತಾಳೆ. ಶೀಸ್ ಅ ವರ್ಕಾಹಾಲಿಕ್. ಮುಂದಿನ ವಾರ ಫ್ಯಾಷನ್ ವೀಕ್ ಇದೆಯಲ್ಲ, ಅವಳ ಸ್ಟುಡಿಯೋದಲ್ಲಿ ಆಡಿಷನ್ ನಡೀತಾ ಇದೆ. ಅವಳಲ್ಲಿ ಇರಬೇಕಾಗಿಲ್ಲ, ಆದ್ರೆ ಎಲ್ಲ ಕೆಲಸ ನಾನೇ ಮಾಡಬೇಕು ಅನ್ನೋ ಜವಾಬ್ದಾರಿ ಅವಳದು. ನೀವು ಎಷ್ಟೇ ವೆಯ್ಟ್ ಮಾಡಿದ್ರು ಏನೂ ಪ್ರಯೋಜನ ಇಲ್ಲ ಅನ್ಸುತ್ತೆ. ಸಾರ್ ತುಂಬ ಬ್ಯುಸಿ ಆಗಿದ್ದಾರೆ, ನೀವು ಹೊರಡಿ, ಇನ್ನೊಂದಿನ ಬನ್ನಿ. ನೀವೇ ಹೀಗೆ ಹೇಳಿದ್ರೆ ಹೇಗಣ್ಣ? ಅವ್ರು ಯಾವಾಗಲಾದರೂ ಬರಲಿ, ನಾನು ಕಾಯ್ತೀನಿ. ನಾನು ಅವ್ರು ಮೀಟ್ ಮಾಡಲೇಬೇಕು. ನೀವು ಇನ್ನೂ ವೆಯ್ಟ್ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂತ ನನಗನ್ಸುತ್ತೆ. ಇದ್ರ ಮೇಲೆ ನಿಮ್ಮಿಷ್ಟ ಮೇಡಮ್.